ನಾವು ನೋಡಿ ಎದ್ದು ಬೆಳಕರೆದ್ರೆ ಪೂಜೆ ಪುರಸ್ಕಾರ ದೇವರು ನಂಬ್ತೀವಿ ದೇವರನ್ನ ಪೂಜೆ ಮಾಡ್ತೀವಿ ಕಷ್ಟ ಬಂದಾಗ ದೇವರೇ ಅಂತೀವಿ ಆ ದೇವರು ನಮ್ಮನ್ನ ಯಾವತ್ತೂ ಕೈ ಬಿಡೋದಿಲ್ಲ ನಮ್ಮ ಕಡೆಯಿಂದ ಅವರಿಗೆ ಏನು ಹೆಲ್ಪ್ ಆಗಿದೆ ಅಂದ್ರೆ ಇಷ್ಟು ವರ್ಷದಲ್ಲಿ ಸಹಾಯ ಮಾಡಿದರೆ ಅದಕ್ಕೆ ಕೃತಜ್ಞತೆ ಇರಲಿ ಸಾಕು ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಫ್ರೆಂಡ್ಸ್ ಇಂಗೇನೆ ಮೊನ್ನೆ ಒಬ್ಬರು ಫ್ರೆಂಡ್ ಫೋನ್ ಮಾಡಿದ್ರು ಮಾತಾಡ್ತಾ ಮಾತಾಡ್ತಾ ಯಾರ ಬಗ್ಗೆನೋ ಹೇಳ್ತಾ ಇದ್ದರು ಅಯ್ಯೋ ನಿಮ್ಮ ಸಹಾಯನ ಈ ಜನ್ಮದಲ್ಲಿ ಮರಿಯಲ್ಲ ಅಂತ ಹೇಳ್ತಾ ಇದ್ದರು ಬಾಪ್ರೆ ದೇವರು ಬಂದಂಗೆ ಬಂದ್ರಿ ನನಗೆ ದೇವರೇನೇ ದಾರಿ ತೋರಿಸ್ದಂಗೆ ಆಯಿತು ಈ ಸಹಾಯನ ಈ ಜನ್ಮದಲ್ಲೇ ಮರಿಯಲ್ಲ ಅಂತ ಹೇಳಿದ್ರು ನೋಡಿದ್ರು ಒಂದು 3 ತಿಂಗಳಿಗೇನೆ ಮರ್ತ್ಕೊಂಡ್ರು ಸಿಸ್ಟರ್ ಹೇಗೆ ಇರ್ತಾರಲ್ವಾ ಜನಗಳು ಅಂತ ಹಿಂಗೆ ಯಾವುದೋ ವಿಷಯನ ಮಾತಾಡ್ತಾ ಇದ್ದರು ಫ್ರೆಂಡ್ಸ್ ಇದ್ರ ಬಗ್ಗೆನೇ ಟಾಪಿಕ್ ಇಟ್ಕೊಂಡು ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಹಾಗೆ ಇರ್ತಾರೆ ಅಲ್ವರ ನಾನೇನು ಹೇಳ್ತೀನಿ ಗೊತ್ತಾ ಈಗ ನೋಡಿ ಒಬ್ಬರು ಸಹಾಯ ಮಾಡಿದರೆ ಅಂತ ಅನ್ಕೊಳ್ಳಿ ಆ ಸಹಾಯ ಮಾಡಬೇಕಾದ್ರೆ ನಾವು ಯಾವ ಪರಿಸ್ಥಿತಿನಲ್ಲಿ ಇರ್ತೀವಿ ಅವರು ಯಾವ ಪರಿಸ್ಥಿತಿನಲ್ಲಿ ಇರಬೇಕಾದ್ರೆ ಸಹಾಯ ಮಾಡಿದರೆ ಅನ್ನೋದನ್ನ ನಾವು ಫಸ್ಟ್ ನೆನಪಿನಲ್ಲಿ ಇಟ್ಕೋಬೇಕಾಗುತ್ತೆ ಈಗ ನೋಡಿ ಒಬ್ಬರು ಸಹಾಯ ಮಾಡ್ತಿದ್ದಾರೆ ಅಂದಾಗ ಅವರಿಗೆ ಆ ಸಮಯದಲ್ಲಿ ನಾವು ಹೇಳಿಬಿಡ್ತೀವಿ ಆ ದೇವರು ಬಂದಂಗ ಬಂದ್ರಿ ಅಪ್ಪ ಈ ಸಹಾಯನ ನಾವು ಜನ್ಮದಲ್ಲಿ ಮರಿಯಲ್ಲ ಅಯ್ಯಪ್ಪ ಈ ನೀವೇನಾದರೂ ಈ ಸಹಾಯ ಮಾಡಲಿಲ್ಲ ಅಂದ್ರೆ ನಮ್ದು ಏನು ಆಗಬೇಕಾಗಿತ್ತು ಅಂತ ಹೇಳಿಬಿಡ್ತೀವಿ ಅದು ಯಾವುದೇ ಸಹಾಯನಾದರೂ ಇರಬಹುದು ಈಗ ನೋಡಿ ಒಬ್ಬೊಬ್ಬರು ಮಾತಿನ ಸಹಾಯ ಮಾಡ್ತಾರೆ ಏಕೆಂದ್ರೆ ಈಗ ನಾವೇನೋ ಒಂದು ತಪ್ಪು ಮಾಡ್ತಿದ್ದೀವಿ ಅಂದಾಗ ಅವ್ರ ಮಾತಿನಲ್ಲಿ ನಮ್ದು ಇದು ಮನಸ್ಸನ್ನ ಗಟ್ಟಿ ಮಾಡ್ತಾರೆ ಒಬ್ಬೊಬ್ಬರು ಹಣದ ಸಹಾಯ ಮಾಡ್ತಾರೆ ಒಬ್ಬೊಬ್ಬರು ನಮಗೆ ಏನಾದರೂ ವಸ್ತುಗಳನ್ನ ಕೊಟ್ಟು ಸಹಾಯ ಮಾಡ್ತಾರೆ ಹೀಗೆ ಸಹಾಯ ಅಂತಂದ್ರೆ ಒಂದೇ ತರ ಇರೋದಿಲ್ಲ ಹೆಲ್ಪ್ ತುಂಬ ಟೈಪ್ಸ್ ಹೆಲ್ಪ್ ಇರ್ತದೆ ಅದು ಯಾವುದೇ ಸಹಾಯ ಆಗಲಿ ನೋಡಿ ಹೆಲ್ಪ್ ಹೆಲ್ಪಿನೇಯ ನೋಡಿ ನಮಗೆ ಆ ಕ್ಷಣದಲ್ಲಿ ನಮಗೆ ಅದರ ಅವಶ್ಯಕತೆ ಇತ್ತು ಅದನ್ನು ಅವರು ಮಾಡಿದ್ರು ಅವ್ರ ಕಡೆಯಿಂದ ನಮಗೆ ಅದಾಯಿತು ಅಂದಾಗ ನಾವು ಜನ್ಮದಲ್ಲಿ ಮರಿಬಾರ್ದು ಹಂಗೆ ಅಂದ್ಬಿಟ್ಟು ಅದನ್ನೇ ಇಟ್ಕೊಂಡು ಸುತ್ತಬೇಕು ಅಂತ ಅಲ್ಲ ನಾನು ಹೇಳೋದು ಅಟ್ಲೀಸ್ಟು ಸಹಾಯ ಮಾಡಿದರೆ ಅದಕ್ಕೆ ಕೃತಜ್ಞತೆ ಇರಲಿ ಸಾಕು ಅದು ಜನ್ಮದಲ್ಲಿ ನೀವು ಅವರಿಗೆ ಕೈ ಮುಗಿಬೇಕು ಸಲ ಮಾಡಬೇಕು ಆ ರೀತಿಯಲ್ಲ ನಾನು ಹೇಳೋದು ನೋಡಿ ಈಗ ನೋಡಿ ಈಗ ಒಂದು ನಾವು ಸಹಾಯ ಮಾಡಿದ್ವಿ ಅಂತ ಅಂದಾಗ ತುಂಬ ವರ್ಷಗಳಾದ ಮೇಲೆ ಅದಕ್ಕೆ ವ್ಯಾಲ್ಯೂನೇ ಇರೋದಿಲ್ಲ ಆವಾಗ ಒಟ್ಟಿನಲ್ಲಿ ಅಯ್ಯೋ ಅವ್ರೇನು ಬಾರಿ ಮಾಡಿದ್ದು ಅಂತ ಒಂದೊಂದು ಮಾತುಗಳು ಬರ್ತವೆ ಕೆಲವೊಂದು ಸಲ ಅವ್ರ ಕರ್ತವ್ಯ ಅವ್ರು ಮಾಡಿದ್ರು ಅನ್ನೋದು ಕೆಲವೊಂದು ಮಾತುಗಳು ಬರ್ತವೆ ಫ್ರೆಂಡ್ಸ್ ಕರ್ತವ್ಯ ಆಗಲಿ ಅಥವಾ ಅವ್ರೇನು ಮಹಾ ಮಾಡಿದ್ದು ಅನ್ನೋದಾಗಲಿ ಆದರೆ ಆ ಕ್ಷಣದಲ್ಲಿ ಅವ್ರೇನಾದರೂ ಕೂಡ ಆ ಸಹಾಯ ಮಾಡಲಿಲ್ಲ ಅಂತ ಅನ್ನೋದಾಗಿದ್ದರೆ ಏನಾಯ್ತಿತ್ತು ಅನ್ನೋದನ್ನ ನಾವು ಫಸ್ಟು ನೆನಪು ಮಾಡ್ಕೋಬೇಕು ಏನಾಯ್ತಿತ್ತು ಅನ್ನೋದನ್ನ ನಾವು ಜನ್ಮದಲ್ಲಿ ಮರೆಯಕ್ಕೆ ಹೋಗಬಾರ್ದು ಏನಾಯ್ತಿತ್ತು ಅನ್ನೋದನ್ನ ನಾವು ಆ ಮಾತು ಆಡೋದಕ್ಕಿಂತ ಮೊದಲು ನಾವು ನೆನಪು ಮಾಡ್ಕೋಬೇಕು ಮತ್ತು ಇನ್ನೊಂದು ಅಂತಂದರೆ ಈಗ ಅವರೊಬ್ಬರು ಸಹಾಯ ನಮಗೆ ಮಾಡಿದರೆ ಅವ್ರ ಕರ್ತವ್ಯ ಅವ್ರು ಮಾಡಿದರು ಅವ್ರೇನು ಮಹಾ ಮಾಡಿದ್ದು ಅನ್ನೋದಕ್ಕಿಂತ ಮೊದಲು ನಾವು ಅವ್ರಿಗೇನು ಮಾಡಿದ್ದೀವಿ ಅಂದರೆ ನಮ್ಮ ಕಡೆಯಿಂದ ಅವ್ರಿಗೇನು ಹೆಲ್ಪ್ ಆಗಿದೆ ಅಂದರೆ ಇಷ್ಟು ವರ್ಷದಲ್ಲಿ ರಿಲೇಷನ್ನು ಎಷ್ಟು ವರ್ಷದ ಬೇಕಾದರೂ ಆಗಿರ್ಬೋದು ಕೆಲವೊಂದು ಸಲ 5 ವರ್ಷದ ಸ್ನೇಹ ಆಗಿರ್ಬೋದು 20 ವರ್ಷದ ಸಂಬಂಧ ಆಗಿರ್ಬೋದು ಅಥವಾ ಒಂದು 2-3 ದಿನದ ಫ್ರೆಂಡ್ಶಿಪ್ ಆಗಿರ್ಬೋದು ಒಂದು 2-3 ದಿನ ಪರಿಚಯ ಆಗಿರ್ಬೋದು ಒಬ್ಬೊಬ್ಬರು ನೋಡಿ ಅಚಾನಕ್ಕಾಗಿ ಸಿಗ್ತಾರೆ ಅವರಿಂದ ನಮಗೆ ಸಹಾಯ ಆಗುತ್ತೆ ಅದು ಎಷ್ಟು ದಿನದ್ದಾರೋ ಆಗಿರ್ಬೋದು ನಾವು ಒಬ್ಬರ ಹತ್ರ ಸಹಾಯ ನಾವು ತೊಗೊಂಡಿದ್ದೀವಿ ಅದರಿಂದ ನಮ್ಗೆ ಅನುಕೂಲ ಆಗಿದೆ ಅದು ಯಾವುದೇ ಸಹಾಯನಾದರೂ ಆಗಿರ್ಬೋದು ಫ್ರೆಂಡ್ಸ್ ಅಂದರೆ ಒಂದೊಂದು ಟಾಣ್ನಲ್ಲಿ ಒಂದು ಉಲ್ಲಂಚಿ ಕಡ್ಡಿನೂ ಕೂಡ ನಮಗೆ ಜೀವ ಉಳಿಸುತ್ತಂತೆ ಒಂದು ಅದು ಇದೆ ಒಟ್ಟಿನಲ್ಲಿ ಅದು ಹಂಗೆ ಅನ್ನಿಸ್ಬಿಡುತ್ತೆ ಫ್ರೆಂಡ್ಸ್ ನಾವು ಅದನ್ನು ಯೋಚನೆ ಮಾಡಬೇಕು ಈಗ ನಾವು ಅವರಿಂದ ನಾವು ಅದನ್ನು ಸಹಾಯ ಪಡ್ಕೊಂಡಿದ್ದೀವಿ ಅಂದಾಗ ನಾವು ಅವ್ರಿಗೆ ಏನು ಮಾಡಿದ್ದೀವಿ ಅವ್ರನ್ನ ತೆಗ್ಲದ್ಕಿಂತ ಮೊದಲು ಅವ್ರೇನು ಮಹಾ ಮಾಡಿರೋದು ಅವ್ರೇನು ಬಾರಿ ಮಾಡಿದಾರ ಅಥವಾ ಅವರು ಏನು ಮಾಡ್ದೋಗಿದ್ರೆ ನನಗೆ ಬೇರೆ ಯಾರಾದರೂ ಮಾಡ್ತಾಯಿದ್ರು ಅನ್ನೋದಕ್ಕಿಂತ ಮೊದಲು ನೀವೇನು ಮಾಡಿದ್ದೀರಿ ಅವರಿಗೆ ನಿಮ್ಮಿಂದ ಅವ್ರ ಸಹಾಯ ಅದನ್ನು ತೊಗೊಂಡಿದ್ದಾರೆ ನಿಮ್ಮ ಕಡೆಯಿಂದ ಏನು ಸಹಾಯ ಮಾಡಿದ್ದೀರಿ ಅದನ್ನು ಫಸ್ಟ್ ನಾವು ಯೋಚನೆ ಮಾಡಿದರೆ ಆ ಅಹಂ ಅನ್ನೋದು ನಮ್ಮ ಬಾಯಿನಲ್ಲೂ ಬರಲ್ಲ ನಮ್ಮ ಮನಸ್ಸಿನಲ್ಲೂ ಕೂಡ ಇರೋದಿಲ್ಲ ಫ್ರೆಂಡ್ಸ್ ಬಾಯಿ ಮನಸ್ಸಿನಲ್ಲಿರೋ ಅಹಂ ಬಾಯಿನಲ್ಲೇ ಬರುವಂಥದ್ದು ಪದಗಳ ಮುಖಾಂತರವಾಗಿ ಅದಕ್ಕೆ ಫ್ರೆಂಡ್ಸ್ ಯಾವಾಗಲೂ ಕೆಲವೊಬ್ಬರು ಸಹಾಯ ಮಾಡ್ತಾರೆ ಈಗ ನಾವು ಸಹಾಯ ಮಾಡಿದ್ದೀವಿ ಅಂತ ಅಂದ್ಕೊಂಡು ಒಳ್ಳೆ ಚೆನ್ನಾಗಿ ಫಾಯ್ದಾ ಉಟಾಯಿಸ್ತಾರೆ ಅಂದರೆ ಹಾಂ ನಾನು ಅದನ್ನು ಅನುಕೂಲ ಮಾಡಿದ್ದೀನಲ್ಲ ಅಂತ ತಿಂಗಳಾನ್ಗಟ್ಟಲೆ ಅವ್ರ ಮನೆ ಇರೋದು ಅವ್ರ ಜೊತೆ ನಾವು ದಬ್ಬಾಳಿಕೆ ಥರ ಮಾಡೋದು ಈ ರೀತಿ ಮಾಡೋ ಜನಗಳು ಇದ್ದಾರೆ ಅದನ್ನು ನೀವು ಫಸ್ಟ್ ಯೋಚನೆ ಮಾಡಿ ಇವರು ಸಹಾಯ ಮಾಡಿದ್ದಕ್ಕೆ ನಮಗೆ ದಬ್ಬಾಳಿಕೆ ಮಾಡಿದಾರ ನಮ್ಮಿಂದ ಏನಾದರೂ ಅವ್ರು ಅನುಕೂಲ ತೊಗೊಂಡಿದಾರ ಮಾಡಿದ್ದೀನಿ ಅನ್ನೋ ಸಹಾಯಕ್ಕೆ ಅನ್ನೋದನ್ನ ನಾವು ಫಸ್ಟ್ ಯೋಚನೆ ಮಾಡಿದರೆ ಅವ್ರ ಬಗ್ಗೆ ಗೌರವ ಅನ್ನೋದು ಯಾವಾಗಲೂ ಇರುತ್ತೆ ಫ್ರೆಂಡ್ಸ್ ಅವ್ರಿಗೆ ಯಾರೇ ಆಗಿರ್ಬೋದು
ಅದಕ್ಕೆ ಹೇಳ್ತಾ ಇದ್ದೀನಿ, ಯಾರಿಂದಲಾದರೂ ನಾವು ಏನಾದರೂ ಸಹಾಯ ಪಡ್ಕೊಂಡಿದ್ದೀವಿ, ಯಾರಿಂದಲಾದರೂ ನಾವು ಏನಾದರೂ ಸಹಾಯ ಪಡ್ಕೊಂಡಿದ್ದೀವಿ ಅಂತ ಅಂದಾಗ ನಮ್ಮ ಮನಸ್ಸಿನಲ್ಲಿ ಸ್ವಲ್ಪ ಕೃತಜ್ಞತೆ ಅನ್ನೋದು ಇರಲಿ. ಆ ಕೃತಜ್ಞತೆ ಅನ್ನೋದು ನಮ್ಮ ಮನಸ್ಸಿನಲ್ಲಿ ಇದ್ದರೆ ನಿಜವಾಗ್ಲೂ ಹೇಳ್ತೀವಿ, ನಮ್ಮ ಮನಸ್ಸಿನಲ್ಲಿ ಅಹಮ್ಮು ಜಂಬ ಅವ್ರ ಬಗ್ಗೆ ಅಸೂಯೆ ಮತ್ತು ಅವ್ರ ಬಗ್ಗೆ ಒಂಥರ ಕೀಳಾಗಿ ಮಾತಾಡೋದು ಅದು ಯಾವುದು ಸಹ ಬರೋದಿಲ್ಲ. ಮತ್ತು ನಾವು ನೋಡಿ, ಎದ್ದು ಬೆಳ್ಕರೆದ್ರೆ ಪೂಜೆ ಪುರಸ್ಕಾರ ದೇವ್ರನ್ನ ನಂಬ್ತೀವಿ, ದೇವ್ರನ್ನ ಪೂಜೆ ಮಾಡ್ತೀವಿ, ಕಷ್ಟ ಬಂದಾಗ ದೇವರೇ ಅಂತೀವಿ, ಆ ದೇವರು ನಮ್ಮನ್ನು ಯಾವತ್ತೂ ಕೈಬಿಡೋದಿಲ್ಲ. ನಂದು ಭಾವನೆ ಅದು ಫ್ರೆಂಡ್ಸ್. ನಿಜವಾಗ್ಲೂ ಕೂಡ ಅವ್ರು ಯಾರೇ ಆಗಿರ್ಬೋದು, ಚಿಕ್ಕ ಚಿಕ್ಕ ಸಹಾಯ ಮಾಡಿರೋರಾಗಿರ್ಬೋದು, ಅವ್ರಿಗೆ ನಾವು ಪ್ರತಿ ಸಹಾಯ ಅಂದರೆ ಅವ್ರು ಸಹಾಯ ಮಾಡಿದಕ್ಕೆ ನಾವು ಮತ್ತೆ ಅವ್ರಿಗೆ ಸಹಾಯ ಮಾಡ್ದೋದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ಅವ್ರನ್ನ ನಾವು ತೆಗಳಬಾರ್ದು. ಭಗವಂತ ನಮ್ಮನ್ನು ಎಲ್ಲಾದರೂ ಸಹ ಕಾಪಾಡ್ತಾರೆ. ಆ ರೀತಿ ಇದ್ದರೆ ಅಟ್ಲೀಸ್ಟ್ ನೀವು ಅವ್ರ ಜೊತೆ ಯಾವಾಗಲೂ ಕೈ ಮುಕ್ಕೊಂಡಿರಿ, ಹಾಂ ನೀವು ಮಾಡಿದ್ರಿ, ನೀವು ಮಾಡಿದ್ರಿ, ಸಹಾಯ ಮಾಡಿದ್ರಿ ಅಂತ ನೆನಪು ಮಾಡ್ಕೊಳ್ಳಿ. ಅಥವಾ ಒಟ್ಟಿನಲ್ಲಿ ಹಾಂ ನೀವು ಮಾಡಿದ್ರಲ್ಲ ಅಂದ್ಬಿಟ್ಟು ಜೀವನ ಪೂರ್ತಿ ಅವ್ರಿಗೆ ಋಣಿಯಾಗಿರಿ ಅಂತ ಅಲ್ಲ ಹೇಳೋದು. ಅಟ್ಲೀಸ್ಟ್ ಕೃತಜ್ಞತೆ ಇರಲಿ ಮನಸ್ಸಿನಲ್ಲಿ. ಕೆಲವೊಂದು ಸಹಾಯಗಳು ಹೇಗೆ ಗೊತ್ತರ ಮಾಡಬೇಕಾದ್ರೆ, ಅಂದರೆ ಸಹಾಯ ಮಾಡಿಸ್ಕೋಬೇಕಾದ್ರೆ ಇದ್ದಿದ್ದು ಮನೋಭಾವ ಅವರಿಗೆ ವಾಪಸ್ ನಮಗೆ ಅದು ಬರ್ತದಲ್ಲ ಟೈಮು, ನಾವು ಅವ್ರಿಗೆ ಸಹಾಯ ಮಾಡಬೇಕು ಅಂತ ಬಂದಾಗ ಅದು ಇರೋದಿಲ್ಲ ಕೆಲವೊಬ್ರು ಮನಸ್ಸಿನಲ್ಲಿ, ಅಷ್ಟೊತ್ತಿಗಾಗಲೇ ಚೇಂಜ್ ಆಗಿರುತ್ತೆ. ಯಾಕೆಂದರೆ ಅವ್ರದ್ದು ಪರಿಸ್ಥಿತಿ ಬೆಟರ್ ಆಗಿರುತ್ತಲ್ಲ, ಹಾಗಾಗಿ ಆ ಟೈಮು ಅವ್ರಿಗೆ ನೆನಪಾಗಲ್ಲ. ತುಂಬ ಜನ ಇದ್ದಾರೆ ಈ ರೀತಿ. ನಿಮಗೆ ಯಾರಾದರೂ ಕೂಡ ಮಾಡಿದಾರ ಅಂದರೆ, ನಿಮ್ಮಿಂದ ಸಹಾಯ ಪಡ್ಕೊಂಡು ನಿಮಗೆ ತಗೊಳು ಮಾತಾಡೋರು ಇದ್ದಾರ ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಫ್ರೆಂಡ್ಸ್, ನನ್ನ ಲೈಫ್ನಲ್ಲಿ ನನಗೆ ಮರೆಯಲಾಗದೆ ಇರೋವಂಥ ಸಹಾಯ ಮಾಡಿರೋ ಕೆಲವೊಬ್ಬರು ವ್ಯಕ್ತಿಗಳ ಬಗ್ಗೆ ಕೆಲವೊಂದು ವಿಚಾರಗಳನ್ನ ನಾನು ನಿಮ್ಮ ಜೊತೆ ಹಂಚ್ಕೋತೀನಿ. ತುಂಬ ಜನ ಇದ್ದಾರೆ ನನಗೆ ಸಹಾಯ ಮಾಡಿದವರು, ತುಂಬ ಜನ ಇದ್ದಾರೆ, ಅದರಲ್ಲಿ ಕೆಲವೊಬ್ಬರ ಬಗ್ಗೆ ನಾನು ಈ ಸಮಯದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ನಾನು ಕೂಡ ಅಷ್ಟೇ, ಇವ್ರ ಸಹಾಯನ ನಾನು ಎಂದೂ ಕೂಡ ಮರೆಯೋದಿಲ್ಲ. ಎಲ್ಲದಕ್ಕಿಂತ ಮೊದಲು ಅಂದರೆ ನನಗೆ ಹೆಚ್ಚು ನೆನಪಾಗುವಂಥದ್ದು, ಪ್ರತಿ ಕ್ಷಣದಲ್ಲೂ ಕೂಡ ನನಗೆ ಅವ್ರ ಬಗ್ಗೆ ಕೃತಜ್ಞತೆ ಒಳ್ಳೆ ಭಾವನೆ ಬರುವಂಥದ್ದು ಏನು ಗೊತ್ತರ, ನನ್ನ ಡೆಲಿವರಿ ಟೈಮ್ನಲ್ಲಿ, ನನ್ನ ಮಗನ ಡೆಲಿವರಿ ಟೈಮ್ನಲ್ಲಿ, ಇದೇನು ಕೂಡ ವಿಡಿಯೋದಲ್ಲಿ ಹೇಳಿದ್ದೀನಿ ಅಂತ ಅಂದ್ಕೋತೀನಿ. ನನ್ನ ಡೆಲಿವರಿ ಟೈಮ್ನಲ್ಲಿ ನನ್ನ ತಾಯಿಯ ತಾಯಿ ಬಂದಿದ್ದರು, ಸುಮಾರು ಒಂದೂವರೆ ತಿಂಗಳಷ್ಟಿದ್ರೇನೋ ಅಂತ ಅನಿಸುತ್ತೆ. ನಾನು ಆ ಸಹಾಯನ ಜೀವನ ಪೂರ್ತಿ ಮರೆಯಲ್ಲ ಫ್ರೆಂಡ್ಸ್. ಯಾಕೆ ಅಂತಂದರೆ ಆಗ ನನ್ನ ಪರಿಸ್ಥಿತಿ ಹೇಗಿತ್ತು ಅಂತ ಅಂದರೆ, ಇವ್ರ ಪಪ್ಪ ರಜ ಹಾಕೋಂಗೇ ಇಲ್ಲ, ನಾನು ಒಬ್ಬಳೇನೆಯ, ನನ್ನ ಮಗಳಿಗೆ ಸುಮಾರು 6.5-7 ವರ್ಷದವಳು ಅವಳಿದ್ಲು, ಅವಳು ಚಿಕ್ಕೊಳ್ಳೆನೆಯ. ಅಷ್ಟು ಆ ಸಿಚುವೇಶನಲ್ಲಿ ನಾನು ಕುಶಲ್ನ ಎತ್ತಾಗ ಹೆಂಗಿತ್ತು ಅಂದರೆ, ಹಣಕಾಸಿನ ಪರಿಸ್ಥಿತಿನೂ ಕೂಡ ತುಂಬ ಕಠಿಣ. ನಾವು ಎಲ್ಲದಕ್ಕೂ ಕೂಡ ಕೆಲಸದವ್ರನ್ನ ಇಟ್ಕೊಳ್ಳೋಕ್ಕೆ ಅಂತ ಇರಲಿಲ್ಲ, ಅಂದರೆ ಇಟ್ಟಿದ್ವು, ಒಬ್ಬರು ಪಾತ್ರೆ ಬಟ್ಟೆ ತೊಳಿಲಿಕ್ಕೆ ಮತ್ತು ಒಬ್ಬರು ಆಂಟಿ ಮಗುಗೆ ನನಗೆ ಸ್ನಾನ ಮಾಡಿಸ್ಲಿಕ್ಕೆ. ಅಂದರೆ ಇಷ್ಟು ಇಟ್ಟಿದ್ರೂ ಕೂಡ ನಮ್ಮ ಜೊತೆ ಅನ್ನೋರು ಒಬ್ಬರು ಬೇಕಾಗುತ್ತೆ. ನೀವೆಲ್ಲರೂ ಹೆಣ್ಮಕ್ಳೆ ಆಗಿದ್ದರೆ, ನನ್ನ ವಿಡಿಯೋ ನೋಡೋದು ಆಲ್ಮೋಸ್ಟ್ 80% ಹೆಣ್ಮಕ್ಳೇ ಇರೋದ್ರಿಂದ, ಆ ಡೆಲಿವರಿ ಸಮಯದಲ್ಲಿ ಹೇಗಿರುತ್ತೆ ನಮ್ಮ ಪರಿಸ್ಥಿತಿ ಅಂದರೆ, ಈಗ ಎರಡೆರಡು ಜನ ನಮ್ಮ ಹಿಂದೆ ಇದ್ದರೂ ಕೂಡ ಕಮ್ಮಿನೇಯ, ಎರಡೆರಡು ಜನ ನಮ್ಮ ಹಿಂದೆ ಇದ್ದರೂ ಕೂಡ ಕಮ್ಮಿನೇಯ. ಆದರೆ ಅಂಥ ಪರಿಸ್ಥಿತಿನಲ್ಲಿ ನನ್ನ ಜೊತೆ ಇದ್ದಿದ್ದು ನಮ್ಮ ಅಜ್ಜಿ, ಅದನ್ನು ಮಾತ್ರ ನಾನು ಜೀವನ ಪೂರ್ತಿ ಮರೆಯಲ್ಲ. ಏಕೆಂತಂದರೆ ಇಡೀ ರಾತ್ರಿ ಅವನು ಮಲಗ್ತಿರಲಿಲ್ಲ, ಇಡೀ ರಾತ್ರಿ ಅವನು ಜಾಗರಣೆ ಮಾಡು, ಬೆಳಗ್ಗೆ ಎದ್ದ ತಕ್ಷಣವೇ ಪುಣ್ಯಂದಿದ್ದು ಅಂತಂದರೆ, ಅಟ್ಲೀಸ್ಟ್ ನಾನು ಕಿಚನ್ಗೆ ಹೋದರೂ ಕೂಡ ಮಗು ಜೊತೆ, ಅಸ್ ಮಗು, 2 ದಿನದ ಮಗು, 3 ದಿನದ ಮಗು, ಆ ಮಗು ಜೊತೆ ಕೂರೋರು ಕೂಡ ಯಾರೂ ಇರ್ತಿರಲಿಲ್ಲ. ನಮ್ಮ ಅಜ್ಜಿ ಬಂದು 1.5 ತಿಂಗಳು ಇದ್ರಲ್ಲ, ನನಗೆ ಅದು ಜೂನ್ ಪೂರ್ತಿ ಮರೆದೇ ಇರೋ ಅಂಥ ನನಗೆ ಆ ಸಮಯ ಅಂತಲೇ ಹೇಳ್ಬೋದು. ಯಾರೂ ಕೂಡ ನನ್ನ ಕಷ್ಟಕ್ಕಾಗಲಿಲ್ಲ, ಯಾರೂ ಕೂಡ ಬರಲಿಲ್ಲ ನನ್ನ ಸಹಾಯಕ್ಕೆ. ಅಂತಂದರೆ ಓಕೆ, ನಾನು ಅವ್ರನ್ನಂತೂ ತಗೊಳ್ಳೋದಿಲ್ಲ, ಅಂದರೆ ಇಷ್ಟು ದೂರ ಯಾರೂ ಕೂಡ ಬರೋ ಪರಿಸ್ಥಿತಿನಲ್ಲೂ ಕೂಡ ಇರಲಿಲ್ಲ. ಆದರೆ ಅಜ್ಜಿ ಬಂದರು, ಪಾಪ ಅವ್ರಿಗೆ ಜಾಯಿಂಟ್ ಪೇನ್ ಇತ್ತು, ವಯಸ್ಸಾದವರು, ಮತ್ತು ಅವ್ರಿಗೆ ಸಿಟಿ ಅಥವಾ ಇಲ್ಲಿ ಟಾಯ್ಲೆಟ್ ಬಾತ್ರೂಮ್ಗಳು ಅವರಿಗೆ ಸೆಟ್ ಆಗೋದಿಲ್ಲ ಹಳ್ಳಿಯವರು. ಆದರೂ ಕೂಡ ಅವ್ರು ಬಂದು ಅವ್ರಿಗೆ ಕಷ್ಟ ಆದರೂ ಕೂಡ ನನ್ನ ಜೊತೆ 1.5 ತಿಂಗಳು ಇದ್ರಲ್ಲ, ನಾನು ಆ ಸಹಾಯ ಮಾತ್ರ ಈ ಜನ್ಮದಲ್ಲಿ ಮರೆಯಲ್ಲ. ನೆಕ್ಸ್ಟು ನನ್ನ ಫ್ರೆಂಡು, ನನ್ನ ಡೆಲಿವರಿ ಸಮಯದಲ್ಲಿ 12 ಗಂಟೆ ರಾತ್ರಿನಲ್ಲಿ ಕಾಲ್ ಮಾಡಿದ್ದಕ್ಕೆ, 12 ಗಂಟೆ ಅಲ್ಲ ಫ್ರೆಂಡ್ಸ್, 2.5 ರಾತ್ರಿ, 2.5 ರಾತ್ರಿನಲ್ಲಿ ಯಾರಾದರೂ ಒಬ್ಬರು ಲೇಡೀಸ್ ಬೇಕು ಅವಳ ಹತ್ರ, ಯಾಕೆಂದರೆ ಜೆಂಟ್ಸ್ ಒಳಗಡೆ ಬಿಡೋಕ್ಕಾಗಲ್ಲ, ಅಟ್ಲೀಸ್ಟ್ ಭಾಷೆ ಬರೋರು ಬೇಕು, ಅವಳು ಏನೋ ಎಕ್ಸ್ಪ್ರೆಷನ್ ಅವಳು ಹೇಳಿದಾಗ, ಅವಳು ಏನೋ ಒಂದು ಹೇಳಿದಾಗ ಅದು ಡಾಕ್ಟ್ರಿಗೆ ಅಥವಾ ನರ್ಸಿಗೆ ಅರ್ಥ ಆಗಂಗಿರಬೇಕು. ಯಾರಾದರೂ ಒಬ್ಬರು ಲೇಡೀಸ್ ಬೇಕು ಅಂತ ಡಾಕ್ಟರ್ ಕೇಳಿದಾಗ ನನ್ನ ಫ್ರೆಂಡಿಗೆ ಕಾಲ್ ಮಾಡಿದ ತಕ್ಷಣವೇ ಅವ್ರು ಬಂದರು 2:30 PM. ಇಂಥ ಊರುಗಳಲ್ಲಿ, ಅದರಲ್ಲೂ ಕೂಡ ಈ ಮುಂಬೈ ಅಂಥ ಸಿಟಿನಲ್ಲಿ ಯಾರೂ ಕೂಡ ಆ ಥರ ಬರೋಲ್ಲ. ಅವ್ರು ಬಂದರು, ಅವ್ರ ಸಹಾಯನೂ ಕೂಡ ನಾನು ಎಂದೂ ಕೂಡ ಮರೆಯಲ್ಲ.
ಇನ್ನೊಂದು ವಿಷಯ ಅಂದರೆ ನನ್ನ ಮದುವೆ ಆಗಬೇಕು ಅಂತಂದರೆ ಅಪ್ಪನ ಹತ್ರನೂ ಅಷ್ಟು ಅಮೌಂಟು ಕೂಡ ಇರಲಿಲ್ಲ, ನನ್ನ ಮದುವೆ ಮಾಡಬೇಕು ಅನ್ನೋದು ಕೂಡ ಅಪ್ಪನ ಐಡಿಯಾದಲ್ಲಿ ಇರಲಿಲ್ಲ. ಯಾಕೆಂದರೆ ನನ್ನ ಹೆಸರಿನಲ್ಲಿ ಹಾಕಿದ್ದು ಎಲ್ ಐ ಸಿ ದುಡ್ಡೆಲ್ಲ ಇನ್ನೂ ತುಂಬ ದಿನ ಆದಮೇಲೆ ಬರಬೇಕಾಗಿತ್ತು. ಆದರೆ ನನ್ನ ಮದುವೆ ಶಿವ ಅವ್ರ ಜೊತೆ ಫಿಕ್ಸ್ ಆದಮೇಲೆ ತಾತ ಇದ್ದಾರಲ್ಲ, ಅಂದರೆ ನಮ್ಮ ಅಮ್ಮನ ಅಪ್ಪ ಇದ್ದಾರೆ, ಆ ತಾತ ಅಂದರೆ ನಮ್ಮ ಅಮ್ಮನ ತಂಗಿ ಮದುವೆಗೆ ಇಟ್ಟಿದ್ದ ದುಡ್ಡನ್ನ ನನ್ನ ಮದುವೆಗೆ ದುಡ್ಡು ಹಾಕಿ ಪ್ರತಿಯೊಂದು ಕೂಡ ಖರ್ಚು ಅವರೇ ಉಟಾಯಿಸಿ ಅಂದರೆ ಪ್ರತಿಯೊಂದು ಖರ್ಚು ಕೂಡ ಅವ್ರು ನೋಡ್ಕೊಂಡು ನನ್ನ ಮದುವೆನ ಮಾಡಿಕೊಟ್ರು. ನಾನು ಈ ಸಹಾಯನೂ ಕೂಡ ಮರೀಲಿಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ತಾತ ಏನಾದರೂ ಕೂಡ ಅವತ್ತಿನ ದಿನ ಏನಾದರೂ ಸಹ ದುಡ್ಡು ಹಾಕಲಿಲ್ಲ ಅನ್ನೋದಾಗಿದ್ದರೆ ಅಪ್ಪನ ಹತ್ರನೂ ಕೂಡ ಆ ಕ್ಷಣದಲ್ಲೇನು ದುಡ್ಡು ಇರಲಿಲ್ಲ. ಅಂದರೆ ನನಗೆ ಶಿವು ಅಂತಾರು ನನಗೆ ಸಿಗ್ತಿರ್ಲಿಲ್ವೇನೋ. ನಿಜವಾಗ್ಲೂ ಕೂಡ ನನಗೆ ಅವ್ರು ಮದುವೆ ಮಾಡ್ಕೊಂಡಿರೋದು ನನ್ನ ಪುಣ್ಯ ಅಂತಲೇ ನಾನು ಅಂದ್ಕೋತೀನಿ. ನನಗೆ ತಾತ ಮಾಡಿದ್ದು ಹೆಲ್ಪ್ನು ಕೂಡ ನಾನು ಮರೆಯೋದಿಲ್ಲ, ಯಾವಾಗಲೂ ಕೂಡ ನೆನಪು ಮಾಡ್ಕೋತಾ ಇರ್ತೀನಿ. ತಾತ ಖರ್ಚು ಹಾಕಿ ಇದು ಮಾಡಿ ನಿತ್ತಿ ನನಗೆ ಮದುವೆ ಮಾಡಿಕೊಟ್ರು ಅಂತ. ಈಗ ಅವರಿಲ್ಲ, ಆದರೂ ಕೂಡ ಅವರೆಲ್ಲೇ ಇದ್ದರೂ ಕೂಡ ಚೆನ್ನಾಗಿರಲಿ, ನಮಗೆ ಆಶೀರ್ವಾದ ಮಾಡಲಿ, ಅವ್ರ ಆಶೀರ್ವಾದ ನಮಗಿರಲಿ ಅನ್ನೋದನ್ನ ನಾನು ಯಾವಾಗಲೂ ಕೂಡ ನೆನಪು ಮಾಡ್ಕೋತೀನಿ. ಇದು ನನಗೆ ಏನೋ ಒಂಥರ ನನ್ನ ಮನಸ್ಸಿಗೆ ಹತ್ತಿರವಾಗುವಂಥ ಸಹಾಯ, ಇದನ್ನು ನಾನು ಎಂದೂ ಮರೆಯಲ್ಲ. ಇನ್ನು ನೆಕ್ಸ್ಟ್ ಒಂದು ಅಂತಂದರೆ ತಾತ, ಒಬ್ಬರು ತಾತ ಯಾರು ಅಂತಂದರೆ ನನ್ನ ತಾಯಿಯ ಚಿಕ್ಕಪ್ಪ. ಅವರು ಒಂದು ಮಾತು ಹೇಳಿದರು, ಹೀಗೆ ಒಂದು ಸನ್ನಿವೇಶನದಲ್ಲಿ ನಮಗೆಂತೂ ಮುಂಬೈಯೇ ಬೇಡ, ಸಾಕು, ಊರಿನಲ್ಲೊಂದು ಮನೆ ಇದೆ, ಸಿಟಿನಲ್ಲಿ ಹಳ್ಳಿನಲ್ಲಿ ಮನೆ ಇದೆ, ಜಮೀನಿದೆ, ಸಾಕು ಈ ಊರಿನ ಸವಾಸ. ಆ ಕ್ಷಣದಲ್ಲಿ ಏನೋ ಆಗಿತ್ತು ಅನಿಸುತ್ತೆ, ಅಷ್ಟು ನೆನಪಾಯ್ತಿಲ್ಲ, ಸಾಕಪ್ಪ ಈ ಊರು ಒಟ್ಟಿನಲ್ಲಿ ಹೋಗ್ಬಿಡೋಣ. ಏಕೆ ಅಂತಂದರೆ ಪ್ರತಿಯೊಬ್ಬರು ಬಿಸ್ನೆಸ್ನಲ್ಲಿ ಏನಾದರೂ ಕೂಡ ಏರುಪೇರು ಆಗ್ತಾಯಿರುತ್ತೆ, ಆಗ ನಮ್ಮದು ಕೂಡ ಏನೋ ಒಂದು ಪ್ರಾಬ್ಲಮ್ ಆಗಿತ್ತು ಅನಿಸುತ್ತೆ. ಆ ಕ್ಷಣದಲ್ಲಿ ನಮ್ಗೆ ಅನಿಸಿತ್ತು ಈ ಮುಂಬೈ ಸವಾಸನೇ ಬೇಡ, ಹೋಗ್ಬಿಡೋಣ, ಊರಿಗೆ ಸೆಟ್ಲ್ ಆಗೋಣ ಅಂತ. ಆವಾಗ ಆ ಅಪ್ಪ ಒಂದು ಮಾತು ಹೇಳಿದರು, ನೀನಿರೋದು ಮುಂಬೈನಲ್ಲಿ, ಬೇರೆ ದೇಶದಲ್ಲಿಲ್ಲ. ಎಷ್ಟೋ ಜನ ದುಬಾಯಿ, ಅಮೇರಿಕಾ, ಎಲ್ಲೆಲ್ಲೆಲ್ಲ ಜೀವನ ಮಾಡ್ತಾರೆ ನಮ್ಮ ಇಂಡಿಯಾದಿಂದ ಹೋಗಿ, ಎಷ್ಟು ಚೆನ್ನಾಗಿದ್ದಾರೆ. ನಿನಗೆ ಅನ್ನ ಹಾಕಿದ್ದು ಆ ಊರು ಮುಂಬೈ, ಒಟ್ಟು ನಿನ್ನ ಸಾಕಿದ್ದು ಆ ಊರು, ನಿಂದು ಈ ರೀತಿ ಅಂದರೆ ನೀನು ಒಬ್ಬರ ಜೊತೆ ನಿಂತ್ಕೊಂಡು ಮಾತಾಡ್ತಿದ್ದೀಯ ಅಂತ ಅಂದಾಗ ಅದು ಕೊಟ್ಟಿದ್ದು ಆ ಊರು. ನೀನು ಆ ಊರಿಂದ ಬಿಟ್ಟು ಬಂದರೆ ಅಂತೂ ಇಲ್ಲಿ ಜೀವನ ಮಾಡೋಕ್ಕೆ ಭಾರಿ ಕಷ್ಟ ಕಣವ, ನೀನು ಯಾವುದೇ ಕಾರಣವೂ ಕೂಡ ಆ ಊರನ್ನ ಬಿಟ್ಟು ಬರಬೇಡ. ಏಕೆ ಅಂತಂದರೆ ಶಿವಗೆ ಅದು ಬಿಟ್ಟರೆ ಬೇರೆ ಮಾಡಲಿಕ್ಕೆ ಆಗೋದಿಲ್ಲ, ಜಮೀನಲ್ಲೂ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನೀನು ಯಾವುದೇ ಕಾರಣಕ್ಕೂ ಕೂಡ ಶಿವ ತಗೊಳ್ಳೋ ನಿರ್ಧಾರಕ್ಕೆ ನಿನ್ನ ಕೈ ಜೋಡಿಸ್ಬೇಡ, ಎಷ್ಟೇ ಕಷ್ಟ ಬಂದರೂ ಕೂಡ ನೀನು ಬಿಟ್ಟು ಬರಬೇಡ ಅಂತ ಹೇಳಿದರು. ಅದೊಂದು ಮಾತು ನಮಗೆ ಈಗಲೂ ಕೂಡ ಮನಸ್ಸಿನಲ್ಲಿದೆ, ಶಿವ ಈಗಲೂ ಕೂಡ ನೆನಪು ಮಾಡ್ಕೋತಾ ಇರ್ತಾರೆ. ಆ ಕ್ಷಣದಲ್ಲಿ ಇನ್ನೂ ತುಂಬ ಮಾತುಗಳು ಹೇಳಿದರು, ಅವರು ಹೇಳಿದ ಮಾತುಗಳು ಒಂಥರ ರಾಮ ಬಾಣ, ಏನೋ ಒಂಥರ ನಮಗೆ ಆ ಶ್ರೀರಾಮನೇ ಬಂದು ಹೇಳ್ತಾ ಇದ್ದಾರೇನೋ, ನಮ್ಮ ಅಪ್ಪನೇ ಬಂದು ಹೇಳ್ತಿದ್ದಾರೇನೋ ಅನ್ನೋ ರೀತಿಯಲ್ಲಿ ನಮಗೆ ಧೈರ್ಯ ತುಂಬಿತು. ಫ್ರೆಂಡ್ಸ್, ಸಹಾಯ ಅಂದರೆ ಯಾರೋ ಒಬ್ಬರು ದುಡ್ಡಿನ ಸಹಾಯ ಮಾತ್ರ ಮಾಡಿದರು ಅನ್ನೋದಲ್ಲ. ಈಗ ನೋಡಿ ಒಂದು ಮಾತಿನ ಈಗ ನೋಡಿ ಒಂದು ಮಾತಿನ ಸಹಾಯ. ಆ ಕ್ಷಣದಲ್ಲಿ ನಾವು ವೀಕ್ ಆಗಿದ್ದೀವಿ, ನಮಗೆ ದಾರಿ ತೋರಿಸ್ತಿಲ್ಲ ಅಂತ ಅಂದಾಗ ಯಾರೋ ಬಂದು ಒಂದು ಮಾತು ಹೇಳ್ಬಿಟ್ಟು ನಮಗೆ ಒಳ್ಳೆ ರಸ್ತೆ ತೋರಿಸ್ತಾರಲ್ಲ, ಅವರೇ ನಮ್ಮ ಪಾಲಿನ ದೇವರು ಅಂತ ನನ್ನ ಅನಿಸಿಕೆ. ಫ್ರೆಂಡ್ಸ್, ನಿಜವಾಗ್ಲೂ ಅಂದರೆ ಅವರು ದೇವ್ರ ರೂಪದಲ್ಲಿ, ಅವರೇ ಭಗವಂತನೇ ಅವ್ರ ರೂಪದಲ್ಲಿ ಬಂದಿದ್ದಾರೆ ಅಂತ ನಾನು ಅನ್ಕೋತೀನಿ. ಮತ್ತು ನೆಕ್ಸ್ಟ್ ಇನ್ನೊಬ್ಬರು ಅಂತ ಅಂದರೆ, ಫ್ರೆಂಡ್ಸ್, ಇವ್ರ ಅಪ್ಪನ ಫ್ರೆಂಡು. ನಾವು ಸ್ಕೂಟಿ ತೊಗೊಂಡ್ವ ಒಂದು 10 ವರ್ಷದ ಹಿಂದೆ. ಸ್ಕೂಟಿ ತೊಗೊಂಡಾಗ ಏನಾದರೂ ಪ್ರೂಫ್ ಬೇಕಾಗಿತ್ತು, ಆಧಾರ್ ಕಾರ್ಡು, ಪೆನ್ ಕಾರ್ಡು, ಅಥವಾ ಒಂದು ಲೈಟ್ ಬಿಲ್, ಏನೋ ಒಂದು ಈ ಊರಿನ ಅಡ್ರೆಸ್ನಲ್ಲಿ ನಮ್ಮದು ಹೆಸರು ಜೋಡಿಸಬೇಕಾಗಿತ್ತು. ನಮ್ಮದೇನು ಇರಲಿಲ್ಲ, ಪೆನ್ ಕಾರ್ಡು, ಆಧಾರ್ ಕಾರ್ಡು, ರೇಷನ್ ಕಾರ್ಡ್ ಊರಿಂದು, ಪ್ರತಿಯೊಂದು ವೋಟಿಂಗ್ ಲಿಸ್ಟ್ ಕೂಡ ಊರಿಂದು, ಪ್ರತಿಯೊಂದು ಕೂಡ ಊರಿಂದೇ ಆಗಿತ್ತು. ಸ್ಕೂಟಿ ತೊಗೋಬೇಕು ಅಂತಂದರೂ ಕೂಡ ನಾವು ಬೇರೆ ಹೆಸರಲ್ಲಿ ತೊಗೊಂಡು. ಆ ಅಣ್ಣ ಹೇಳಿದರು, ಅಯ್ಯೋ ಏನು ಮರೆಯ ಇದು, ತೊಗೋಬಿಡು ಒಂದು ಮನೇನ, ಏನು ಊರು ಊರು ಅಂತ ಏನು ಒಟ್ಟಿನಲ್ಲಿ, ಒಂದು ಅಟ್ಲೀಸ್ಟ್ ನಿನಗೆ ಒಂದು ಅಟ್ಲೀಸ್ಟ್ ನಿನಗೆ ಅಡ್ರೆಸ್ ಪ್ರೂಫ್ಗಾದರೂ ಕೂಡ ಒಂದು ಮನೆಯನ್ನು ತಗೋ, ನೋಡು, ಪ್ರಯತ್ನ ಪಡು ಅಂತ ಹೇಳಿದರು. ಆಗ ಆ ಮಾತು ನಮ್ಮ ಶಿವರಿಗೆ ಏನೋ ಒಂಥರ ಮನಸ್ಸು ತೊಡ್ತು. ಅಲ್ಲಿವರೆಗೂ ಕೂಡ ನಾವು ಮುಂಬೈನಲ್ಲಿ ಒಂದು ಮನೆ ಅನ್ನೋದನ್ನ ತೊಗೋಬೇಕು ಅನ್ನೋದು ನಮ್ಮ ಮನಸ್ಸಿಗೆ ಬಂದಿರಲಿಲ್ಲ. ಅಪ್ಪ ಮುಂಬೈನಲ್ಲಿ ಮನೆ ತೊಗೊಳಕ್ಕಾಗುತ್ತಾ, ನಿಜವಾಗ್ಲೂ ಜೋಪಡ್ಪಟ್ಟಿನಲ್ಲಿ ಆದರೂ ಕೂಡ ಅದು ಯೋಚನೆ ಮಾಡೋಕ್ಕೂ ಕೂಡ ಆಗೋದಿಲ್ಲ, ಅದರಲ್ಲೂ ಈ ರೀತಿ ನಾವಿರೋಂಥ ಏರಿಯಾದಲ್ಲಿ ಅಂತೂ ನಾವು ಯೋಚನೆ ಮಾಡೋಕ್ಕೂ ಆಗಲ್ಲ. ಆ ರೀತಿ ನಮ್ದು ಯೋಚನೆ ಇತ್ತು. ಅವ್ರದ್ದೊಂದು ಮಾತು ಇವ್ರ ಮನಸ್ಸಿಗೆ ಏನೋ ಒಂಥರ ತಡ್ತು, ಇಲ್ಲ ಮಾಡೋಣ, ಇಲ್ಲೇ ಏನೋ ಒಂದು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾವು ಆ ಮಾತಿಗೆ ಕಟ್ಟಿಬಿದ್ದು ಈ ಮನೆ ತೊಗೊಂಡ್ವಿ. ನಿಜವಾಗ್ಲೂ ಕೂಡ ಆ ಮಾತು ಕೂಡ ನಮ್ಮ ಯಜಮಾನರು ಯಾವಾಗಲೂ ಕೂಡ ನೆನಪು ಮಾಡ್ಕೋತಿರ್ತಾರೆ. ಅಣ್ಣ ಹೇಳಲಿಲ್ಲ ಅಂತಂದಿದ್ರೆ ನಿಜವಾಗ್ಲೂ ನಮ್ಗೆ ಎಲ್ಲಿ ಮನಸ್ಸಿತ್ತು, ಈ ಊರಿನಲ್ಲಿ ಅಯ್ಯೋ ಮನೆನೂ ಬೇಡ, ಇವ್ರ ಸವಸು ಬೇಡ ಅನ್ನೋ ರೀತಿಯಲ್ಲಿ ಇತ್ತು. ಎಷ್ಟೋ ದಿನ ಇದ್ದಷ್ಟು ದಿನ ಏನೋ ಒಂದು ಮಕ್ಕಳನ್ನ ಓದಿಸ್ಕೊಳ್ಳೋದು, ಸ್ವಲ್ಪ ದುಡ್ಡು ಮಾಡ್ಕೊಳ್ಳೋದು, ಆಮೇಲೆ ನಮ್ಮ ಮಕ್ಕಳು ಓದೆಲ್ಲ ಮುಗಿದ ಮೇಲೆ ಅಂದರೆ
ಸೇಟು ಕೊಟ್ಟಷ್ಟು ದಿನ ಅದು ಹೋಟೆಲ್ನ ನಡೆಸ್ಕೊಳ್ಳೋದು, ಆಮೇಲೆ ಬೇಕಾದರೆ ಹೋಗಿ ನಮ್ಮೂರ ಕಡೆ ಹೋಗಿ ಏನೋ ಒಂದು ಬಿಸ್ನೆಸ್ ಮಾಡೋದು, ಇದೇ ಇತ್ತು ತಲೆಯಲ್ಲಿ ನಮಗೆ. ಇಲ್ಲಿ ಮನೆ ತೊಗೋಬೇಕು, ಇಲ್ಲಿ ನೆಲೆ ಉರಬೇಕು ಅನ್ನೋದು ಇರಲೇ ಇಲ್ಲ. ಅವ್ರದ್ದೊಂದು ಮಾತು ಕೂಡ ನಮಗೆ ಏನೋ ಒಂಥರ ರಾಮ ಬಾಣವಾಗಿ ನಮ್ಮ ಕಿವಿಗೆ ತಟ್ತು ಅಂತಲೇ ಹೇಳ್ಬೋದು. ಈ ರೀತಿ ಫ್ರೆಂಡ್ಸ್ ತುಂಬ ಇದ್ದಾವೆ, ಫ್ರೆಂಡ್ಸ್ ತುಂಬ ಸಹಾಯಗಳಿದ್ದಾವೆ. ಅವನ್ನ ಹೇಳ್ಕೊಳಕ್ಕೆ ಹೋದರೆ ಲಾಂಗ್ ಆಗುತ್ತೆ ವಿಡಿಯೋ. ಹೀಗೆ ಫ್ರೆಂಡ್ಸ್, ನಮಗೆ ದುಡ್ಡಿನ ಸಹಾಯ ಮಾತ್ರ ಅಲ್ಲ, ಒಂದು ಮಾತಿಂದು ಒಂದು ಫ್ರೆಂಡ್ಸ್ ಅದು ಯಾವುದೇ ರೀತಿ ಸಹಾಯ ಬೇಕಾದರೂ ಆಗಿರ್ಬೋದು. ನಮಗೆ ಆ ಟೈಮ್ನಲ್ಲಿ ಒಂದು ಸಹಾಯ ಅಂತ ಮಾಡಿದ್ದಾರೆ ಅಂದರೆ ನಾವು ಜೀವನ ಪೂರ್ತಿ ಅವರನ್ನು ನಾವು ಮರೆಯೋಕ್ಕೆ ಹೋಗಬಾರ್ದು. ಇಷ್ಟಿತ್ತು ಫ್ರೆಂಡ್ಸ್ ವಿಡಿಯೋ. ನಿಮಗೆ ನಿಮ್ಮ ಜೀವನದಲ್ಲೂ ಕೂಡ ಈ ರೀತಿ ಸಹಾಯ ಇನ್ನೊಬ್ಬರು ಮಾಡಿಸ್ಕೊಂಡು ನಿಮ್ಮನ್ನ ನೆನಪು ಮಾಡ್ಕೋತಾ ಇಲ್ವೋ, ಅಥವಾ ನಿಮ್ಮನ್ನ ಕೇವಲವಾಗಿ ನೋಡ್ತಾ ಇದ್ದಾರೋ, ಅಥವಾ ನೀವು ಇನ್ನೊಬ್ಬರಿಂದ ಏನಾದರೂ ಕೂಡ ಸಹಾಯ ಪಡ್ಕೊಂಡು ನೀವೇನಾದರೂ ಕೂಡ ಇನ್ನೊಬ್ಬರನ್ನ ಕೀಳಾಗಿ ಅಥವಾ ಒಂಥರ ತೆಗಲಿಸ ರೀತಿಯಲ್ಲಿ ನೋಡ್ತಾ ಇದ್ದರೆ ಪ್ಲೀಸ್ ಹಂಗೆ ರೀತಿ ಮಾಡಬೇಡಿ. ಈ ರೀತಿ ಅನುಭವ ನಿಮ್ಮ ಜೊತೆ ಏನಾದರೂ ಆಗಿದೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ವಿಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು. ಬಾಯ್.